ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಆ್ಯಕ್ಚುಲಿ ಹಬ್ಬಕ್ಕಿಂತ ಮುಂಚೆ ಶೂಟ್ ಮಾಡಿದ್ದು. ಹಬ್ಬಕ್ಕಿಂತ ಮುಂಚೆ ಮನೆಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಅಂದರೆ ನಮ್ಮ ದೊಡ್ಡಮ್ಮ, ಅತ್ತೆ, ಅತ್ತೆ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಕೂಡ ಹೋಗಿದ್ದೆ. ಇವರು ನಮ್ಮ ದೊಡ್ಡಮ್ಮ, ಮತ್ತು ನಮ್ಮಮ್ಮನ ನೀವೆಲ್ಲರೂ ನೋಡೇ ಇರ್ತೀರ, ಅಲ್ಲಿ ಪಕ್ಕ ಇರೋದು ನಮ್ಮ ಅತ್ತೆ ಮಗ. ಸೊ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ವೀಕೆಂಡ್ ಇತ್ತು, ಅದಕ್ಕೆ ನಾವು ಊರಿಗೆ ಅಂತ ಹೋಗಿದ್ವಿ. ಊರಿಗೆ ಹೋದಾದಮೇಲೆ ಲಂಚ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹೇಗೂ ಹಬ್ಬ ಹತ್ತಿರ ಇದೆ ಅಂತಂದ್ಬಿಟ್ಟು ನಮ್ಮಪ್ಪ ಫ್ರೆಂಡು ಹೂವಿನ ತೋಟ ಇದೆ, ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ನಾವು ವೀಡಿಯೋನು ಶೂಟ್ ಮಾಡ್ದಂಗೆ ಆಗುತ್ತೆ, ಹಬ್ಬಕ್ಕೆ ಸ್ವಲ್ಪ ಹೂವು ತೊಗೊಂಡು ಬರ್ಬೋದು ಅಂತಂದ್ಬಿಟ್ಟು ಹೋದ್ವಿ. ನನಗೆಲ್ಲ ತೋಟಕ್ಕೆ ಹೋಗೋದಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ರಿಬಲ್ ರೈಡಿಂಗ್, ನಾವು ಚೈಲ್ಡ್ಹುಡ್ಡಲ್ಲಿ ಬೆಳೆದಿದ್ದು ಬೇರೆಯವರು, ಇವಾಗ ನಾವಿರೋದು ಬೇರೆಯವರು. ತುಂಬ ದೂರ ಏನಲ್ಲ, ಜಸ್ಟ್ 2 ಕಿಲೋಮೀಟರ್ಸು. ಅಪ್ಪನ ಫ್ರೆಂಡ್ಸು, ಗೊತ್ತಿರೋರು ಎಲ್ಲರೂ ಅಷ್ಟೇ ಆ ಊರಲ್ಲಿ ಇರ್ತಾರೆ. ಜಸ್ಟ್ ಒಂದು ಬೈಕಲ್ಲಿ ಹೋದರೆ ಒಂದು 5-10 ನಿಮಿಷ ಆಗುತ್ತೆ. ಸೊ ನಾವು ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದ್ದೀವಿ, ನಾನು, ವಿಜಯ್ ಮತ್ತು ನನ್ನ ಕಸಿನು. ಜಸ್ಟ್ ಒಂದು 10 ನಿಮಿಷದಲ್ಲೆಲ್ಲ ರೀಚ್ ಆಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ, ನಮಗೆ ಸೋರ್ಸ್ ಆಫ್ ಇನ್ಕಮ್ ಆಗಿರಲಿ, ಎಂಪ್ಲಾಯ್ಮೆಂಟ್ ಆಗಿರಲಿ, ಎಲ್ಲನೂ ಈ ಕಲ್ಲು ಕ್ವಾರಿ ಅಂತಾರಲ್ಲ, ರೈಲ್ವೇಸ್ ಕೊಡಿತಾರೆ, ಮತ್ತು ಕಾಂಪೌಂಡಿಗೆ ವಾಲ್ಸ್ ಎಲ್ಲ ಕಟ್ಟಬೇಕಂದ್ರೆ ಹಾಕಿರ್ತಾರಲ್ಲ, ಸೊ ಅದೆಲ್ಲನೂ ನಮ್ಮ ಕಡೆಯಿಂದನೇ ಸಪ್ಲೈ ಆಗುತ್ತೆ. ತುಂಬ ದೂರಕ್ಕೆಲ್ಲನೂ ಸಪ್ಲೈ ಆಗುತ್ತೆ. ಮುಂಚೆ ನಮ್ಮಪ್ಪನೂ ಅದೇ ಬಿಸ್ನೆಸ್ ಮಾಡ್ತಿದ್ರು, ಈಗ ಸದ್ಯಕ್ಕೆ ಅವರು ರಿಟೈರ್ಮೆಂಟಲ್ಲಿದ್ದಾರೆ. ಇವರಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಮುಂಚೆ ನಮ್ಮಪ್ಪ ಬಂಡೆ ಕೆಲಸ ಮಾಡುವಾಗ ಇಲ್ಲಿ ಸ್ವಲ್ಪ ಎಲ್ಲ ಬರ್ತಾ ಇದ್ವಿ ನಾವು. ನೋಡಿ ಬಂದಿದ್ದೀವಿ ನಾವು. ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ, ಇದನ್ನು ಸರಿಗೆ ಹೂವು ಬಿಟ್ಟಿಲ್ಲ, ಮೇ ಬಿ ಹಬ್ಬ ಟೈಮಿಗೆ ಬಿಡುತ್ತೆ ಅನಿಸುತ್ತೆ. ಆ ಕಡೆ ಲಾಸ್ಟಲ್ಲಿ ಇದೆಯಲ್ವಾ, ಅಲ್ಲಿ ಬಿಟ್ಟಿದೆ ಹೂವು. ಟೊಮ್ಯಾಟೋ ತೋಟ, ನಾವು ಆಲ್ರೆಡಿ ಹೋಗೋಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು, ಅರೌಂಡ್ 6:00. ನೀವು ನೋಡ್ತಾ ಇದ್ರೆ ಸ್ವಲ್ಪ ಡಲ್ ಆಗ್ತಾ ಇದೆ ಬೆಳಕು. ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಂದು ಮಾತಾಡ್ಕೊಂಡು ಲಂಚ್ ಎಲ್ಲ ಮಾಡಿಕೊಂಡು ಲೇಟ್ ಆಯಿತು. ನಾನು, ವಿಜಯ್ ಮತ್ತು ನನ್ನ ಕಸಿನ್ ಒಂದು ಬೈಕಲ್ಲಿ ಹಿಂದೆ ಕಾಣ್ತಿದ್ದೆಲ್ಲ ಫುಲ್ ತೋಟ, ಹೂವು ಚೆನ್ನಾಗಿ ಬಿಟ್ಟಿದೆ. ಫೋಟೋಸ್ ತೆಗಿತೀನಿ, ವಿಡಿಯೋನು ತೆಗಿತೀನಿ. ಹೌದು, ನಾವು ಕಸಿನ್ಸ್ ಎಲ್ಲ ಸೇರಿದಾಗ ಇದೇ ತರ ಒಬ್ರಿಗೊಬ್ರು ಕಾಲು ಎಳ್ಕೊತಾ ಇರ್ತೀವಿ. ನಮ್ಗಂತೂ ತುಂಬ ಖುಷಿ ಆಯಿತು, ಬಿಕಾಸ್ ಫ್ಲವರ್ಸ್ ಅಂದ್ರೇ ಒಂದು ಪಾಸಿಟಿವ್ನೆಸ್ ಅಲ್ವಾ. ಹಬ್ಬ ಬೇರೆ ಹತ್ತಿರ ಆಯಿತು ಅಂತಂದ್ಬಿಟ್ಟು ಪಕ್ಕದಲ್ಲಿ ಇತ್ತಲ್ವಾ, ಅದನ್ನೆಲ್ಲ ಆಲ್ರೆಡಿ ಅವ್ರು ತೆಗ್ದುಬಿಟ್ಟಿದ್ರು. ಇವಾಗ ಈ ಕಡೆ ಬರ್ತಾ ಇರೋದು ಮಾತ್ರ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಫ್ಲವರ್ಸ್ ಎಲ್ಲ ಇತ್ತು, ಅದರಲ್ಲಿ ರೆಡ್ ಕಲರ್ ಕೂಡ ಇತ್ತು. ಅಂದ ಕಡೆ ಈ ಥರ ವೈಟ್ ಕಲರ್ ಫ್ಲವರ್ಸ್ ಆ್ಯಂಡ್ ಯೆಲ್ಲೋ ಫ್ಲವರ್ಸ್ ಮತ್ತು ರೆಡ್ ಕಲರ್ ಫ್ಲವರ್ಸು ಇದೆ. ಗಣೇಶ ಹಬ್ಬಕ್ಕೆ ನಾವು ಇಲ್ಲಿಂದನೇ ಕಿತ್ಕೊಂಡು ಹೋಗೋದು, ಬಟ್ ಅದೆಲ್ಲ ಕ್ರಾಪ್ ಇನ್ನೂ ಬಂದಿಲ್ಲ, ಹತ್ತಿರ ಹೋಗಿ ತೋರಿಸ್ತೀನಿ ರೀ. ಇದೆಲ್ಲ ಫುಲ್ಲು ಮೊಗ್ಗಿದೆ, ಮೇ ಬಿ ಇನ್ನೊಂದು 10 ಡೇಸಿಗೆ ಬರುತ್ತೆ ಅನಿಸುತ್ತೆ. ವಾವ್, ಸಕ್ಕತ್ತಾಗಿ ಕಾಣ್ತಾ ಇದೆ. ನನ್ನ ಹಿಂದ್ಗಡೆ ನೋಡಿ ಎಷ್ಟು ನನ್ನ ಏನವನು, ಏನಾಗಬೇಕು, ನಮ್ಮ ಅತ್ತೆ ಮಗ, ಇಬ್ಬರು ಅತ್ತೆ ಮಕ್ಕಳೇ, ನನ್ನ ಕಸಿನ್ ಮತ್ತು ವಿಜಯ್, ಅವ್ರ ಪಾಡಿಗೆ ಅವರು ವಿಡಿಯೋಸು ಫೋಟೋಸ್ ತಗೊತಾ ಇದ್ದಾರೆ. ಅವ್ರ ಪಾಡಿಗೆ ಅವರು ಅಲ್ಲಿ ನೋಡಿ ಪೋಸ್ ಕೊಡ್ತಾ ಇದ್ದಾನೆ. ಹಾಯ್, ಹಿಂದೆ ಕಾಣಿಸಿದೆಯಲ್ಲ ಅದೆಲ್ಲ ರಾಗಿ, ಮತ್ತು ಇದು ಅವರೆಕಾಯಿ. ಇನ್ನೇನು ಸೀಸನ್ ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಚಳಿಗಾಲ, ಸಂಕ್ರಾಂತಿ ಟೈಮ್ಗೆಲ್ಲ ಇದೆ. ಫುಲ್ ಚೆನ್ನಾಗಿದೆ ನೋಡಿ, ಹಿತ್ಕಿನ ಬೆಳೆ ಸಾರು, ಅವರೆಕಾಯಿ ವೆರೈಟೀಸ್ ಎಲ್ಲ ಮಾಡಿ ತಿನ್ಬೋದು. ಅವಾಗ ರಾಗಿ ಮುದ್ದೆ,
ಇದ್ಕಿನ ಬೇಳೆ ಸಾರು, ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ಲ ಇದು. ಹೌದು, ಇದ್ಕಿನ ಬೇಳೆ ಸಾರು, ರಾಗಿ ಮುದ್ದೆ, ಒಳ್ಳೆ ಪ್ಲಾನ್ ಮಾಡಾಕ್ತವ್ರು ಇವರು. ರಾಗಿ ಅದು ಎಲ್ಲ ಒಂದೇ ಕಡೆ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ರಾಗಿ. ಮುಂದೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಕ್ಯಾಪ್ಸಿಕಮ್ ತೋರಿಸ್ತೀನಿ. ಮತ್ತು ಇದು ಫುಲ್ಲು ಸೇವಂತಿ ಅಂದರೆ ಇದು ತುಂಬ ದಿನ ಇರುತ್ತೆ, ಬೇಗ ಹಾಳಾಗಲ್ಲ ಹೂವು ಇದು. ಇದರ ಅದರಲ್ಲೇ ಇದು ವೈಟ್ ಕಲರ್ ಆ್ಯಂಡ್ ರೆಡ್ ಕಲರ್ ಇದೆ, ಅದಿನ್ನೂ ಹೂವು ಬಿಟ್ಟಿಲ್ಲ. ನಮ್ಮದೆಲ್ಲ ತೋಟ ಇಲ್ಲ, ಆದರೆ ನಮ್ಮದು ಹೊಲ ಇದೆ. ನೀರಿಲ್ಲದೆ ಇರೋ ಕಾರಣ ನಾವು ಬರೀ ನೀಲಗಿರಿ ಅಂತ ಬರುತ್ತಲ್ಲ ಅದು ಹಾಕಿ ಬಿಟ್ಟಿದ್ದಾರೆ. ಅದಕ್ಕೆಲ್ಲ ಏನು ಕೇರ್ ಬೇಕಾಗಲ್ಲ, ಬಟ್ ಇದಕ್ಕೆಲ್ಲ ತುಂಬ ಕೇರ್ ಬೇಕು. ಕತ್ಲು ಬೇರೆ ಆಗೋಗ್ಬಿಟ್ಟಿತ್ತು, ಮತ್ತೆ ಮನೆಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಮುಂದ್ಗಡೆ ಇನ್ನೊಂದು ಚಾಕ್ಲೇಟ್ ಸೇವಂತಿ ಅಂತ ಹೇಳಿದ್ನಲ್ಲ ಅದಿತ್ತು. ಮತ್ತೆ ಅವ್ರ ಮನೆಗೂ ಇನ್ವೈಟ್ ಮಾಡಿದ್ರು, ಅಲ್ಲಿಗೂ ಹೋಗಬೇಕು ಅಂತ ನಾವು ಹೂ ಕಿತ್ಕೊಂಡೇ ಬೇಗ ಬೇಗ ಹೋಗ್ತಾ ಇದ್ದೀವಿ. ಇಲ್ಲಿ ಟೊಮೆಟೊ ಎಲ್ಲನೂ ಬೆಳೆದಿದ್ದಾರಂತ ಅವರು. ಏನು ಫ್ಲವರ್ಸಾ? ಓಕೆ, ನಂಗೆ ರೆಡ್ಗಿಂತ ಎಲ್ಲೋನೇ ತುಂಬ ಇಷ್ಟ ಆಯಿತು. ಹ್ಞೂ, ಇಲ್ಲ ಇಲ್ಲ, ಹತ್ಬೋದು, ನಮಗೆಲ್ಲ ರೂಢಿ ಇದೆ. ಯು ಆರ್ ಓನ್ಲಿ ರಿಚ್ ಕಿಡ್. ಆಯ್ತು ಬರ್ರಿ, ಹತ್ರಿ. ಗೊಬ್ಬ ಆಯ್ತು, ವಾವ್, ಐ ಆಮ್ ಸೋ ಹ್ಯಾಪಿ. ನಮಗೆಲ್ಲ ರೂಢಿ ಇದೆ ವಿಜಯ್ ಇದು. ಇದು ಇದು ನಾನು ಬೆಳೆಸಿದ್ದೇನಲ್ಲ ಹೀರೆಕಾಯಿ, ಹೀರೆಕಾಯಿ ಹೆಂಗೆ ಎತ್ಕೊಂಡು ಹೋಗೋದು ಅವ್ರು? ಏನೇನ್ಸ್ ಇದ್ದಿದ್ದಕ್ಕೆ ನಾವು ಬಂದಿದ್ದೀವಿ. ಯಾರು ಚಪ್ಪಲಿ ಉದ್ರಿಲ್ಲ ನಿಮ್ದು ಬಿಟ್ಟು. ಇಲ್ಲಿ ನನ್ನ ಕಸಿನ್ನು ಮತ್ತು ವಿಜಯ್ ಎಲ್ಲರೂ ಸೇರಿ ನಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಕ್ಕೆಲ್ಲನೂ ಹೆಲ್ಪ್ ಮಾಡ್ತಾಯಿದ್ದಾರೆ. ನನ್ನ ಫ್ಯಾಮಿಲಿ ಕಡೆಯಿಂದ ನನಗೆ ಒಪೋಸ್ ಅಂತ ಆ ಥರದ್ದೆಲ್ಲ ಏನೂ ಇಲ್ಲ, ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ವೀಡಿಯೋಸ್ ತೆಗೆಯೋದು, ಈ ಥರ ಮಾತಾಡು, ಈ ಥರ ಪೋಸ್ ಕೊಡು, ಈ ಥರ ಏನಾದರೂ ಮಾತಾಡು ಅಂತೆಲ್ಲನೂ ಹೇಳ್ತಾನೆ ಇರ್ತಾರೆ. ಅಷ್ಟೇ, ಆ್ಯಕ್ಚುಲಿ ಸೇವಂತಿಗೆ, ಬಟ್ ಇನ್ನೊಂದು ಬ್ರೀಡು ಈ ಕಲರ್ ಇದೆ, ಇದು ಸೂಪರಾಗಿದೆ. ಡೇರಾ ಹೂವು ಬತ್ ಆ್ಯಕ್ಚುಲಿ ಒಂದೇ ನೋಡಿದ್ರೆ ಮ್ಯಾರಿಗೋಲ್ಡ್ ಅಂದ್ರೆ ಚೆಂಡು ಹೂವು. ದಿಸ್ ಇಸ್ ಡೇರಾ ಕಲರ್, ಮ್ಯಾರಿಗೋಲ್ಡ್ ಕಲರ್ ಇದು. ಚಂದನ ಕೈ ಲೈಕ್ ನೋಡು ಇದು, ಅದರ ಹೆಸರು ಅದೊಂದು ರಕ್ಕ ಅಂತ ಅರ್ಥ. ಹ್ಮ್, ಅಲ್ಲಿ ನೋಡಿ ಅದೇ ಬೆಟ್ಟ. ಅಲ್ಲಿ ಇನ್ನೊಂದೇನೋ ಗಿಡ ಐತೆ, ಅದನ್ನು ತೋರಿಸ್ಬಿಡಿ. ಒನ್ ಟೈಮ್ ನಮ್ಮಪ್ಪನೂ ಆ ಥರದ್ದೆಲ್ಲ ನಮ್ಮಪ್ಪ ಮಾಡ್ತಾ ಇರ್ಲಿಲ್ಲ, ಮಾಡಿಸ್ತಾ ಇದ್ರು. ನಮ್ದು ಲಾರಿ ಎಲ್ಲ ಇತ್ತು ಅವಾಗ, ಅದನ್ನೆಲ್ಲ ಮಾಡಿಸ್ತಾ ಇದ್ರು. ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಐತೆ ಕೆಳಗಡೆ ಕಾರ್ ಕಿತ್ಕೊಂಡು ನನಗೆ ಕೊಡು. ಇದು ಗೊತ್ತಾ ಫ್ರೆಂಡ್ಸ್ ನಿಮಗೆ? ಇದು ಗೊತ್ತಾ ನಿಮಗೆ? ಇದನ್ನ ನಾವು ಕಾಶಿ ಹಣ್ಣು ಅಂತೀವಿ. ಇದಾಗ್ತಾ ಇಲ್ಲ, ಕೈಯಲ್ಲಿ ಹಿಂಗ್ ಇಕ್ಕೋ, ಹಿಂಗ್ ಇಕ್ಕೋ. ಕಾಶಿ ಕಾಶಿ ಹಣ್ಣು ಸಕ್ಕದಾಗಿ ಇರುತ್ತೆ ಟೇಸ್ಟ್. ಹೊಟ್ಟೆಲ್ ಉಣ್ಣ ಅಲ್ಲ, ನನಗೆ ಕೊಡ್ಬೇಕು. ಇದು ಸೊಪ್ಪು ಕೂಡ ತುಂಬಾ ಒಳ್ಳೆ ಹೆಲ್ತ್, ಸೂಪರ್ ಆಗಿರುತ್ತೆ ಟೇಸ್ಟ್. ಏನ್ ಯೂಸ್? ಮೊದಲು ವಿಡಿಯೋ ಮಾಡ್ಕೊಂಡು ಏನ್ ಯೂಸ್ ಚೈತ್ರ? ಅದು ಚೈತ್ರ ಕ್ಲೀನ್ ಆಗುತ್ತೆ ಅಂತ ಹೇಳೋ. ಜಂತುಳ ಹೋಗುತ್ತಾ? ಇಲ್ಲ, ಹೊಟ್ಟೆಲಿ ಉಣ್ಣಾಗಿದೆ, ಯಗಣಗಳು ಹೋಗ್ಬಿಡ್ತವೆ. ಇದು ನಿಜವಾಗ್ಲೂ ಮೋಸ. ನಾನು ವಿಡಿಯೋ ಮಾಡ್ಲಿ ಅಂತ ಕೊಟ್ರೆ ನಂದು ತಿಂದ್ಬಿಟ್ಲು. ಅದು ಚೆನ್ನಾಗಿಲ್ಲ, ಹಸಿದು. ನೀನೇ ತಿನ್ನು, ನಂಗೆ ಬೇಡ. ನಾನು ಬೇರೆದ್ದು ಹುಡ್ಕೊಂಡು ಬರ್ತೀನಿ ಎಲ್ಲಾದ್ರೂ ಐತೇನು. ರೆಡ್ ಕಲರ್ ಕೂಡ ಸಿಗುತ್ತೆ, ಅದೆಲ್ಲ ಕ್ಲೀನ್ ಮಾಡಿಲ್ಲ. ಇದು ಇನ್ನೊಂಥರ ಗಿಡ, ನಾನು ಸ್ವಲ್ಪ ಹೂ ಕಿತ್ಕೊಂಡೆ. ಇದೆಲ್ಲ ಅದರಲ್ಲೇನೆ, ಬಟ್ ಬೇರೆ ವೆರೈಟಿ. ಹೇಗನ್ನಿಸಿದೆ ನಿಮಗೆ? ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಬೆಳೆಸಿದ್ದಾರೆ ಇವರು ನೋಡಿ. ಡ್ರ್ಯಾಗನ್ ಫ್ರೂಟ್ ಸುತ್ತ ತೋಟ, ಸೆಂಟ್ರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಮನೆ, ಹಿಂದೆ ಎಲ್ಲ ಫುಲ್ಲು ಬೆಟ್ಟ. ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ ಲೈಫ್. ಇಲ್ಲಿ ಸೇವಂತಿಗೆ, ಅಲ್ಲಿ ಹಸು ಮೈಸಕ್ಕೆ ಅಂತ ಸೊಪ್ಪು ಬೆಳ್ಕೊಂಡಿದ್ದಾರೆ. ಹಿಂದೆ ಟೊಮ್ಯಾಟೊ, ಕ್ಯಾಪ್ಸಿಕಮ್, ರಾಗಿ, ಅವರೆಕಾಯಿ ಎಲ್ಲ ತರಕಾರಿ ಜೊತೆ ಮನೆ ಸೆಂಟ್ರಲ್ ಇದೆ. ಇದೆಲ್ಲ ಕ್ರಾಪ್ ಆ್ಯಕ್ಚುಲಿ ಆಗೋಗಿದೆ, ಅದಕ್ಕೆ ಬಿಟ್ಟಿದ್ದಾರೆ. ನೆಕ್ಸ್ಟು ಇಲ್ಲೂ ಏನಾದರೂ ಹಾಕ್ತಾರೆ. ಸಖತ್ ಪೀಸ್ಫುಲ್ ಲೈಫ್ ಹಿಂದ್ಗಡೆ ಅಂತೂ. ನೇಚರ್ ಅಂತೂ ಸಖತ್ತಾಗಿದೆ ಇಲ್ಲೆಲ್ಲ. ನಮಗಿದೆ ಮೇನ್ ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಆಗಲಿ, ಇನ್ಕಮ್ ಆಗಲಿ, ಎಲ್ಲ ಸೋರ್ಸ್ ಕೂಡ ಇದೆ.
ವಾಟರ್ ಅಂದರೆ ವಾಟರ್ ತುಂಬ ಇಲ್ಲ ಬಟ್ ಪರವಾಗಿಲ್ಲ, ಬೋರೆಲ್ಲ ಹಾಕಿದ್ರೆ ವಾಟರ್ ಸಿಗತ್ತೆ, ಚೆನ್ನಾಗೇ ಇದೆ. ಹಾಂ, ಇವ್ರ ಮನೆಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಬೆಳ್ಕೋತಾರೆ ನೋಡಿ. ವೀಳ್ಯದೆಲೆ, ವೀಳ್ಯದೆಲೆ, ವೀಳ್ಯದೆಲೆ ತುಂಬ ಇದೆ ಇಲ್ಲಿ. ಹಿಂದೆ ಎಲ್ಲ ಆಯ್ತು, ಒಂದು 10-12 ಮರ ಇದೆ. ವೀಳ್ಯದೆಲೆ ತೋಟ, ತೋಟ ಅಲ್ಲ ಬರೀ ಇಷ್ಟು ಮಾತ್ರ. ಮನೆಗೆ ಎಷ್ಟು, ಮನೆಗೆ ಪೂಜೆಗೆ, ಮನೇಲಿ ವಯಸ್ಸಾದವ್ರು ಯಾರಾದರೂ ಇದ್ರೆ ಎಲೆ ಅಡಿಕೆ ಎಲ್ಲ ಹಾಕೊಳ್ಳೋಕೆ ಕೊಂಡ್ಕೊಳ್ಳದೆ ಆರಾಮಾಗಿ ಗಣೇಶ ಹಬ್ಬಕ್ಕೆ ಹಿಂದೆ ಡೆಕೋರ್ ಮಾಡೋಕ್ಕೂ ತೊಗೊಬೋದು. ಬಟ್ ಅಷ್ಟೊಂದಿಲ್ಲ ಇಲ್ಲಿ, ಇರೋದೊಂದು 4-5 ಗಿಡ ಅಷ್ಟೆ. ಅದು ವೀಳ್ಯದೆಲೆ ತೋಟ, ಇದು ಕಾಕಡ ಹೂ, ಸ್ಪ್ರಿಂಗ್ ಆನಿಯನ್ಸ್, ಈರುಳ್ಳಿ, ಬೆಳ್ಳುಳ್ಳಿ, ಮನೆಗೆ ಏನೇನು ಬೇಕೋ ಎಲ್ಲ ಬೆಳ್ಕೋತಾರೆ. ಇದು ದಾಸವಾಳ ಗಿಡ, ಕಂಬಳಿ ಸೊಪ್ಪು ಅಂತಾರಲ್ಲ ಅದು, ರೋಸ್ ಗಿಡ. ಆಲ್ಮೋಸ್ಟ್ ಮನೆಗೆ ಬೇಸಿಕ್ ನೆಸೆಸಿಟೀಸ್ ಏನೇನು ಬೇಕೋ, ಏನೇನು ಆಗುತ್ತೋ ಅದನ್ನೆಲ್ಲ ಬೆಳ್ಕೋತಾರೆ. ಹೌ ಆರ್ ಯು ಫೀಲಿಂಗ್ ವಿಜಯ್? ಗುಡ್. ನೋಡಿ, ಈ ಕ್ಯಾಮ್ರಲ್ಲಿ ನಾನು ಶೂಟಿಂಗ್ ಮಾಡ್ತಾ ಇರೋದು, ಆ ಕ್ಯಾಮ್ರಲ್ಲಿ ವಿಜಯ್ ಶೂಟಿಂಗ್ ಮಾಡ್ತಾ ಇರೋದು. ಹೆಂಗಿರುತ್ತೆ ನಮ್ಮ ಯೂಟ್ಯೂಬರ್ಸ್ ಕಷ್ಟ ಮಾಡ್ಬೇಕಲ್ಲ. ಅದಕ್ಕೆ ಅಟ್ಲೀಸ್ಟ್ ಇದಕ್ಕಾದರೂ ಒಂದು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮಪ್ಪ ಅವ್ರ ಫ್ರೆಂಡ್ ಮನೆ. ಇಲ್ಲಿ ಬಂದು ಸುಮ್ಮನೆ ಹಾಗೆ ಕಾಫಿ ಗಿಫಿ ಎಲ್ಲ ಕೊಟ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಎಷ್ಟೊಂದು ಕತ್ತಲಾಗ್ಬಿಟ್ಟಿದೆ ನೋಡೋಣ. ಆದರೆ ನಾಳೆ ಮತ್ತೆ ಇನ್ನೊಂದ್ಸಲ ಬಂದು ಕ್ಯಾಪ್ಸಿಕಮ್ ಎಲ್ಲ ಹಾಕಿದಾರಂತೆ ಅಲ್ಲಿ, ತೋರಿಸ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು. ಅದು ಒಂದು ಸ್ವಲ್ಪ ಮನೆಗಳೆಲ್ಲ ಇಲ್ಲ, ಅಲ್ಲಿ ರೋಡ್ ಕೂಡ ಚೆನ್ನಾಗಿಲ್ಲ. ಸೊ ನಿಧಾನಕ್ಕೆ ಬಂದ್ವಿ, ಬರೋಷ್ಟರಲ್ಲಿ ಲೇಟೇ ಆಗಿತ್ತು. ಮತ್ತು ನನ್ನ ಕಸಿನ್ ಮಗಳದ್ದು ಬರ್ಡೇ ಕೂಡ ಇತ್ತು, ಸೊ ಇನ್ವೈಟ್ ಮಾಡಿದರು, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ಗೆ ಅಂತ ತೆಗೆದಿಲ್ಲ ವಿಡಿಯೋ, ಅದಕ್ಕೆ ಇದನ್ನು ಸ್ವಲ್ಪ ಟಿಲ್ಟ್ ಮಾಡಿಕೊಂಡು ನೋಡಿ, ಲೈಕ್ ನಾರ್ಮಲಾಗಿ ತೆಗೆದಿದ್ದೀನಿ ವಿಡಿಯೋನ. ನನ್ನ ಕಸಿನ್ ಮಗಳು ಇವಳು, ಇವಳನ್ನ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿರ್ತೀರ, ಬಿಕಾಸ್ ಅವ್ರು ಹಾಲಿಡೇಸ್ಗೆ ಬಂದಾಗ ಕಂಪ್ಲೀಟ್ ವ್ಲಾಗ್ ಅವರೇ ಒಂದು ಮಾಡಿದರು. ಅದಂತೂ ಫುಲ್ ಮೆಮೊರೇಬಲ್ ವಿಡಿಯೋ ಅಂತ ನನಗೆ. ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋ ಹಬ್ಬಕ್ಕಿಂತ ಮುಂಚೆ ಊರಿಗೆ ಹೋದಾಗ ತೆಗೆದಿತ್ತು. ಆಲ್ರೆಡಿ ಬರ್ಡೇನೂ ಮುಗಿದಿದೆ, ಬಟ್ ಸ್ಟಿಲ್ ನೀವು ಕಮೆಂಟ್ ಸೆಕ್ಷನಲ್ಲಿ ಹ್ಯಾಪಿ ಬರ್ಡೇ ಲಕ್ಷ ಅಂತ ಅವಳಿಗೆ ವಿಶ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.